ಕಾಂಗ್ರೆಸ್ ನ ಟ್ರಬಲ್ ಶೂಟರ್ ಗೆ ಡಬಲ್ ಟೆನ್ಷನ್ ಪಕ್ಕಾನಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಈಗಾಗಲೇ ರಮೇಶ್ ಜಾರಕಿಹೊಳಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ರೋಚಿಗೆದ್ದಿದ್ದಾರೆ. ಸಿಬಿಐಗೆ ವಹಿಸಲೇಬೇಕು ಅಂತ ಹೇಳಿ ಒಂದ್ ಕಡೆ ಪಟ್ಟನ್ನ ಹಿಡಿದಿದ್ದಾರೆ. ಚುನಾವಣಾ ಹೊಸ್ತಿಲಲ್ಲೇ ಡಿಕೆಶಿಗೆ ಸಾಲು ಸಾಲು ಸಂಕಷ್ಟ ಎದುರಾಗ್ತಾ ಇದೆ. ಒಂದ್ ಕಡೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದ ಚಾರ್ಜ್ ಶೀಟ್ ಕೂಡ ಇದೆ. ಮತ್ತೊಂದ್ ಕಡೆ ಸಾಹುಕಾರ್ ಸಿಡಿ ಕೇಸ್ ಸಿಬಿಐಗೆ ಕೊಡ್ತಾರ ಅನ್ನುವಂತ ಪ್ರಶ್ನೆಯೂ ಕಾಡ್ತಾ ಇದೆ. ಹೈಕಮಾಂಡ್ ಸಂದೇಶಕ್ಕಾಗಿ ಜಾರಕಿಹೊಳಿ ಅವರು ಕಾಯ್ತಾ ಇದ್ದಾರೆ, ವೇಟ್ ಮಾಡ್ತಿದ್ದಾರೆ ಏನ್ ಬರಬಹುದು ಅವರಿಂದ ಆನ್ಸರ್ ಅಂತ. ಹೈಕಮಾಂಡ್ ಸಂದೇಶಕ್ಕಾಗಿ ಸಾಹುಕಾರ್ ಇತ್ತ ಕಾಯ್ತಾ ಇದ್ದಾರೆ. ದೆಹಲಿಗೆ ಬಂದು ಕಾದು ಕೂತಿದ್ದಾರೆ ರಮೇಶ್ ಜಾರಕಿಹೊಳಿ. ಸಿಡಿ ಪ್ರಕರಣವನ್ನ ಸಿಬಿಐಗೆ ನೀಡಬೇಕು ಅಂತ ಸಾಹುಕಾರ್ ಪಟ್ಟನ್ನ ಹಿಡಿದಿದ್ದಾರೆ. ಕಳೆದ ವಾರ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು ರಮೇಶ್ ಜಾರಕಿಹೊಳಿ. ಅಮಿತ್ ಶಾ ಸಂದೇಶಕ್ಕಾಗಿ ಈಗ ರಮೇಶ್ ಜಾರಕಿಹೊಳಿ ಕಾಯ್ತಾ ಇದ್ದಾರೆ. ಇನ್ನೂ ಕೂಡ ಯಾವುದೇ ರೀತಿಯ ಫ್ರೀಡಂ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಆನ್ಸರ್ ಅಲ್ಲಿಂದ ಸಿಕ್ಕಿಲ್ಲ. ಸಿಬಿಐಗೆ ವಹಿಸಲೇಬೇಕು ಅಂತ ಹೇಳಿ ಒಂದ್ ಕಡೆ ಬಿಗಿ ಪಟ್ಟಣ ಹಿಡಿದು ಕೂತಿದ್ದಾರೆ. ಈಗಾಗಲೇ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾನಾಯಕರ ವಿರುದ್ಧ ರೊಚ್ಚಿಗೆದ್ದಿದ್ರು ರಮೇಶ್ ಜಾರಕಿಹೊಳಿ. ಸುದ್ದಿಗೋಷ್ಠಿಯನ್ನ ಮಾಡುವ ಮೂಲಕ ಹಲವು ಆರೋಪಗಳನ್ನ ಮಾಡಿದ್ರು. ಯಾವ ರೀತಿ ನಮ್ಮ ಸ್ನೇಹ ಇತ್ತು, ಅದಾದ ನಂತರ ಯಾವ ರೀತಿ ಅಳಸೋಯಿತು, ಜೊತೆಗೆ ನನ್ನನ್ನ ರಾಜಕೀಯವಾಗಿ ಕುಗ್ಗಿಸುವುದಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಮಾಡಲಾಯಿತು, ಯಾರು ಮಾಡಿದ್ರು, ಯಾರಿದ್ರು ಅನ್ನುವಂಥ ವಿಚಾರವನ್ನ ಇಲ್ಲಿ ಪ್ರತಿಯೊಂದನ್ನ ಕೂಡ ಸುದ್ದಿಗೋಷ್ಠಿಯನ್ನ ಮಾಡುವ ಮೂಲಕ ಅವರು ತೆರೆದಿಟ್ಟಿದ್ರು. ಈಗ ಅಮಿತ್ ಶಾ ಅವರನ್ನ ಕೂಡ ಅವರು ಭೇಟಿ ಮಾಡಿದ್ದಾರೆ. ಆದರೆ ಇನ್ನೂ ಕೂಡ ಯಾವುದೇ ರೀತಿಯ ಸ್ಪಷ್ಟವಾದಂತಹ ಸಂದೇಶ ರಮೇಶ್ ಜಾರಕಿಹೊಳಿ ಅವರಿಗೆ ಸಿಕ್ಕಿಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್. ಸಂತೋಷ್, ಈಗ ಅಮಿತ್ ಶಾ ಅವರನ್ನ ಭೇಟಿ ಆದ್ರೂ ಕೂಡ ವೇಟ್ ಮಾಡುವಂತ ಪರಿಸ್ಥಿತಿ ಇದೆ. ಒಂದ್ ಕಡೆ ಅಮಿತ್ ಶಾ ಅವರು ಯಾಕೆ ವೇಟ್ ಮಾಡಿಸ್ತಿದ್ದಾರೆ, ಸಿಬಿಐಗೆ ಕೊಟ್ಟೆ ಕೊಡ್ತಾರ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ದೆಹಲಿಯಲ್ಲಿ? ಇನ್ನಷ್ಟು ಪ್ರಮುಖವಾಗಿ ಡಿಕೆ ರಮೇಶ್ ಜಾರಕಿಹೊಳಿ ವಿರುದ್ಧದ ಸಿಡಿ ಪ್ರಕರಣವನ್ನ ಸಿಬಿಐಗೆ ತನಿಖೆಗೆ ಒಪ್ಪಿಸಬೇಕು ಅಂತ ಸಾಕಷ್ಟು ಒತ್ತಡವನ್ನ ಹಾಕ್ತಿರುವಂತಹ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕಳೆದ ವಾರವಷ್ಟೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಕೆಲವೊಂದಿಷ್ಟು ದಾಖಲೆಗಳನ್ನ ನೀಡುವ ಮುಖಾಂತರವಾಗಿ ಮಾಹಿತಿಗಳನ್ನ ಹಂಚಿಕೊಂಡಿದ್ರು. ಅದಾದ ಬಳಿಕ ಕೇಂದ್ರದ ನಾಯಕರುಗಳಿಗೆ ಮತ್ತಷ್ಟು ಒತ್ತಡವನ್ನ ಹಾಕುವಂತಹ ಸಲುವಾಗಿಯೇ ಮತ್ತೆ ದೆಹಲಿಯಿಂದ ನೇರವಾಗಿ ಮುಂಬೈ ಕೂಡ ತೆರಳಿ ಅಲ್ಲಿ ಮಹಾರಾಷ್ಟ್ರದ ಡಿಸಿಎಂ ದೇವೇಂದ್ರ ಫಡ್ನವೀಸ್ ಮೂಲಕವಾಗಿ ಹೈಕಮಾಂಡ್ ಮಟ್ಟದ ನಾಯಕರುಗಳಿಗೆ ಹಾಗೂ ಗೃಹ ಸಚಿವರಿಗೆ ಕೆಲವೊಂದಿಷ್ಟು ಈ ಒಂದು ಸಿಡಿ ಪ್ರಕರಣದಲ್ಲಿ ಯಾವ ರೀತಿಯಾದಂತಹ ಡಿಕೆ ಶಿವಕುಮಾರ್ ಅವರ ಕೈವಾಡಗಳಿದೆ ಅನ್ನೋದ್ರ ಬಗ್ಗೆ, ಜೊತೆಗೆ ಈ ಒಂದು ವಿಚಾರವನ್ನ ಸಿಬಿಐ ತನಿಖೆಗೆ ಒಪ್ಪಿಸಿದ್ದೆ ಆದಲ್ಲಿ ಪಕ್ಷಕ್ಕೆ ಹಾಗೂ ಬಿಜೆಪಿಗೆ ಸಾಕಷ್ಟು ರೀತಿಯಾದಂತಹ ಲಾಭವಾಗುತ್ತೆ ಚುನಾವಣೆ ಸಂದರ್ಭದಲ್ಲಿ, ಜೊತೆಗೆ ಡಿಕೆ ಶಿವಕುಮಾರ್ಗೆ ವೈಯಕ್ತಿಕವಾಗಿ ಸಾಕಷ್ಟು ನಷ್ಟ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮನದಟ್ಟು ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಜೊತೆಗೆ ಈ ವಾರ ಅಂದ್ರೆ 1 ವಾರಗಳ ಬಳಿಕ ಮತ್ತೆ ಅದಕ್ಕೆ ಎಲ್ಲಾ ರೀತಿಯಾದಂತಹ ಸಮರ್ಪಕವಾದಂತಹ ಸಕಾರಾತ್ಮಕ ಉತ್ತರವನ್ನ ನೀಡ್ತೇನೆ ಅನ್ನುವಂಥದ್ದನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಉತ್ತರವನ್ನ ರಮೇಶ್ ಜಾರಕಿಹೊಳಿಗೆ ಕೊಟ್ಟಿದ್ರು. ಈ ಹಿನ್ನೆಲೆಯಿಂದಾಗಿ ಗೃಹ ಸಚಿವರು ಕರೆಯುವ ಮುಂಚಿತವಾಗಿಯೇ ನೇರವಾಗಿ ದೆಹಲಿಗೆ ನಿನ್ನೆ ರಾತ್ರಿ ಆಗಮಿಸಿರುವಂತದ್ದನ್ನ ಗಮನಿಸಬೇಕಾಗುತ್ತೆ. ಬಹುತೇಕ ಇವತ್ತು ಮತ್ತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಆ ಒಂದು ಉತ್ತರವನ್ನು ಪಡೆದುಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ, ಜೊತೆಗೆ ಸಮಯಕ್ಕೂ ಕೂಡ ಈಗಾಗಲೇ ಮನವಿಯನ್ನ ಮಾಡಿರುವಂತದ್ದನ್ನೆಲ್ಲ ಗಮನಿಸಬೇಕಾಗುತ್ತೆ. ದಿನೇಶ್, ಥ್ಯಾಂಕ್ ಯು ಸಂತೋಷ್. ಫ್ರೀಡಂ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.